ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಲರ್ ಕಳರಪ್ಪ ಎಲ್ಲರಿಗೂ ನಮಸ್ಕಾರ ಬಂದ್ ಇವತ್ತು ಒಂದು ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸೊ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿದೆ ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ಕನ್ನಡದಲ್ಲಿ ದಿನನಿತ್ಯ ಶೈಕ್ಷಣಿಕ ಅಪ್ಡೇಟ್ಸ್ಗಳನ್ನು ಪಡೆದುಕೊಳ್ಳಲು ಈಗಲೇ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಜೊತೆಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಕೂಡ ಕ್ಲಿಕ್ ಮಾಡಿ ಹಾಗೆ ನಾವು ಕೊಡುವಂಥ ಅಪ್ಡೇಟ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂದಾದರೆ ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಸ್ಗಳಿಗೂ ಕೂಡ ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಬೆಂಬಲವನ್ನು ನಮಗೆ ಕೊಡಿ ಹಾಗೆಯೇ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಟ್ವಿಟರ್ ಹಾಗೆ ಫೇಸ್ಬುಕ್ನಲ್ಲೂ ಸಹ ಫಾಲೋ ಮಾಡಬಹುದಾಗಿದೆ ಸೊ ತಕ್ಷಣವಾಗಿ ಎಜುಕೇಷನ್ ಅಪ್ಡೇಟ್ಸ್ಗಳನ್ನು ಅದರಲ್ಲೂ ಸಹ ನೀವು ಪಡ್ಕೋಬಹುದು ಸೊ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಮತಾ ಶರ್ಮಾ ಅವರು ಸ್ಟೇಟ್ ಬೋರ್ಡ್ ಪಿ ಯು ಹಾಗೆಯೇ ಎಸ್ ಎಸ್ ಸಿ ಏನಿರುತ್ತೆ ಬೋರ್ಡ್ ಪರೀಕ್ಷೆಗಳು ಏನೇನು ಬರ್ತವೆ ಸೊ ಅದನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಸ್ಟೇಟ್ ಬೋರ್ಡ್ ಆಡಿ ಬರುವಂಥ ಕ್ಯಾ ಎಕ್ಸಾಮ್ಸ್ಗಳನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅವರು ತಮ್ಮ ವಾದವನ್ನು ಮಂಡಿಸಲಿದ್ದಾರೆ ಸೊ ರಿಸಲ್ಟ್ ಏನಾಗುತ್ತೆ ಅಂತ ತಿಳಿಸಿಕೊಡ್ತೀವಿ ಅಂತ ಕೂಡ ಹೇಳಿದ್ವಿ ಸೊ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಕೂಡ ಏನಾಯಿತು ಸುಪ್ರೀಂ ಕೋರ್ಟ್ನಲ್ಲಿ ಏನು ಡಿಸಿಷನ್ ತೀರ್ಮಾನ ಆಗಿದೆ ಈಗ ಅದರ ಅಪ್ಡೇಟನ್ನು ಕೊಡಿ ಅನ್ನೋದಾಗಿ ತುಂಬಾನೇ ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ರು ಸೊ ಅದು ಏನಾಗಿದೆ ಅಂತ ಹೇಳಿದರೆ ಇವತ್ತು ಮಮತಾ ಶರ್ಮಾ ಅವರು ತಮ್ಮ ಒಂದು ವಾದವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಂಡಿಸಿದ್ದಾರೆ ಸೊ ಇದರ ಬಗ್ಗೆ ಅವರು ಏನಾಗಿದೆ ಅನ್ನೋದನ್ನು ತಮ್ಮ ಒಂದು ಟ್ವಿಟರ್ ಖಾತೆಯ ಮೂಲಕ ಹಂಚಿಕೊಂಡಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಂಡಿಲ್ಲ ಅನ್ನೋದಾಗಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ತಿಳಿಸಿದ್ದಾರೆ ಅದರ ಜೊತೆಗೆ ಅವರು ತಮ್ಮ ಒಂದು ವಿಡಿಯೋವನ್ನ ಕೂಡ ಅಪ್ಲೋಡ್ ಮಾಡಿದ್ದಾರೆ ಅಂದ್ರೆ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿಕೊಳ್ತಾ ಶೇರ್ ಮಾಡಿಕೊಳ್ತಾ ಇದ್ದಾರೆ ವಿಡಿಯೋದಲ್ಲಿ ಸೊ ನೀವು ಅದನ್ನ ಸಂಪೂರ್ಣವಾಗಿ ನೋಡಬೇಕು ಅನ್ನೋದಾದ್ರೆ ಅವರ ಒಂದು ಟ್ವಿಟರ್ ನ ಒಂದು ಅಫಿಷಿಯಲ್ ಅಕೌಂಟ್ ನ ಹೋಗಿ ಸರ್ಚ್ ಮಾಡಿಬಿಟ್ಟು ಅವರ ಅಕೌಂಟ್ ನ ನೀವು ನೋಡಿದ್ರೆ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾ ನೋಡಬಹುದು ನೀವು ನಿಮಗೆ ಅಲ್ಲಿ ಸಿಗುತ್ತೆ ಜೊತೆಗೆ ಮಮತಾ ಶರ್ಮಾ ಅವರು ಟ್ವಿಟ್ಟರ್ನಲ್ಲಿ ನಲ್ಲಿ ತುಂಬಾನೇ ಸಕ್ರಿಯವಾಗಿ ಇರ್ತಾರೆ ಸೊ ಅಲ್ಲಿ ನೀವು ನಿಮ್ಮ ಒಂದು ಪ್ರಶ್ನೆಗಳಿಗೆ ಹಾಗೆಂದ್ರೆ ಡಿಸಿಷನ್ ಏನಾಯ್ತು ಕೋರ್ಟ್ ನಲ್ಲಿ ಏನ್ ನಡೀತು ಅನ್ನೋದನ್ನ ನೀವು ಅಲ್ಲೂ ಕೂಡ ತಿಳ್ಕೊಬಹುದಾಗಿದೆ ಸೊ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಡಿಸಿಷನ್ ತಗೊಂಡಿಲ್ಲ ಅನ್ನೋದಾಗಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ತಿಳಿಸಿದ್ದಾರೆ ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರೋರು ಟ್ವಿಟರ್ ಟ್ವಿಟರ್ ಗೆ ಹೋಗ್ಬಿಟ್ಟು ಅಲ್ಲಿ ಮಮತಾ ಶರ್ಮಾ ಅವರ ಒಂದು ಅಫಿಷಿಯಲ್ ಅಕೌಂಟ್ನ ನೀವು ಓಪನ್ ಮಾಡಿದರೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಬಾರ್ದಾಗಿದೆ ಇದರ ಬಗ್ಗೆ ಜೊತೆಗೆ ಅದರ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ಮಾಡಿ ಹಾಕಿದ್ದಾರೆ ಅದರಲ್ಲೂ ಕೂಡ ಹಲವಾರು ಇನ್ಫಾರ್ಮೇಷನ್ಸ್ಗಳನ್ನು ಅವರು ಶೇರ್ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ನೀವು ನೋಡಬಹುದಾಗಿದೆ ಸೊ ಇದು ಮೊದಲಿನ ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ ಆಗಿತ್ತು ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿಕೊಡಿ ಜೊತೆಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು